ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಮಗೆಲ್ಲ ತಿಳಿದಿರುವಂತೆ ಕುಡಿತ, ಧೂಮಪಾನದಂತಹ ಕೆಲವು ಅಭ್ಯಾಸಗಳು ಬಹುಬೇಗನೆ ಚಟಗಳಾಗಿ ಬದಲಾಗುತ್ತವೆ. ಆ ಚಟಗಳನ್ನು ಬಿಡುವುದು ಅಷ್ಟು ಸುಲಭದ ಮಾತಲ್ಲ. ಇಂತಹ ಕುಡಿತದ ಚಟಕ್ಕೆ ಬಿದ್ದ ಅನೇಕರು ಮನೆ ಮಠಗಳನ್ನು ಕಳೆದುಕೊಂಡಿರುತ್ತಾರೆ. ಅದೆಷ್ಟೋ ಮಂದಿ ಜನರು ಅವರ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಇನ್ನೂ ಹಲವರು ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿರುತ್ತಾರೆ. ಕುಡಿತದ ದುಷ್ಪರಿಣಾಮಗಳನ್ನು ತಿಳಿದ ಅನೇಕ ಮದ್ಯವ್ಯಸನಿಗಳು ಕುಡಿತವನ್ನು ಬಿಡಬೇಕೆಂದು ನಾನಾ ಕಸರತ್ತುಗಳನ್ನು ಮಾಡುತ್ತಾರೆ. ಆಸ್ಪತ್ರೆಗಳ ಮೊರೆ ಹೋಗುತ್ತಾರೆ, ಮದ್ಯವ್ಯಸನ ಬಿಡಿಸುವ ಕೇಂದ್ರವನ್ನು ಸಹ ಸೇರುತ್ತಾರೆ. ಆದರೆ ಬೆರಳೆಣಿಕೆಯಷ್ಟು ಮಂದಿಗೆ ಮಾತ್ರ ವೈದ್ಯಕೀಯ ಚಿಕಿತ್ಸೆಗಳಿಂದ ಕುಡಿತವನ್ನು ಬಿಡಲು ಸಾಧ್ಯವಾಗುತ್ತದೆ. ಆದರೆ ಇಲ್ಲೊಂದು ವಿಶಿಷ್ಟ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ ಮದ್ಯವ್ಯಸನಿಗಳು ಹಾಗೂ ದುಶ್ಚಟಗಳಿಗೆ ದಾಸರಾದವರಿಗೆ ದೀಕ್ಷೆಯನ್ನು ಕೊಟ್ಟು ದುಶ್ಚಟಗಳನ್ನು ಬಿಡಿಸಲಾಗುತ್ತದೆ. ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಕೈದಾಳೆ ಎಂಬ ಗ್ರಾಮವು ಹಲವಾರು ದಶಕಗಳಿಂದ ಪವಾಡಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಜರುಗುವ ಪವಾಡಗಳು ವೈದ್ಯಕೀಯ ಜಗತ್ತಿಗೆ ಸವಾಲೆಸಗಿದೆ. ಇಲ್ಲಿ ನೆಲೆಸಿರುವ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಲ್ಲಿ ಕುಡಿತದ ದುಶ್ಚಟಕ್ಕೆ ಅಥವಾ ಧೂಮಪಾನದಂತಹ ಚಟಕ್ಕೆ ಬಿದ್ದ ಅನೇಕರಿಗೆ ದೀಕ್ಷೆಯನ್ನು ನೀಡಲಾಗುತ್ತದೆ. ಇಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಮೇಲೆ ಆಣೆಯನ್ನು ಮಾಡಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿದರೆ ಸಾಕು, ಸಾಯುವವರೆಗೂ ಆ ವ್ಯಕ್ತಿಯು ಪುನಃ ದುಶ್ಚಟಗಳಿಗೆ ಒಳಗಾಗುವುದಿಲ್ಲ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯಾಗಿ 5 ದಿನಗಳ ನಂತರ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಜರುಗುತ್ತದೆ. ಜಾತ್ರೆ ಎಂದರೆ ದೇವರ ತೇರನ್ನು ಎಳೆಯುವುದು, ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಗಳನ್ನು ಸಲ್ಲಿಸುವುದು ಸರ್ವೇ ಸಾಮಾನ್ಯ. ಆದರೆ ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯದಲ್ಲಿ ನಡೆಯುವ ಜಾತ್ರೆಯೇ ಒಂದು ಬಗೆಯ ವಿಶೇಷ. ಏಕೆಂದರೆ ಈ ಜಾತ್ರೆಗೆ ಎಲ್ಲೂ ಬಗೆಹರಿಯದ ದುಶ್ಚಟಗಳನ್ನು ಬಗೆಹರಿಸಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಕೈದಾಳೆ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆಗೆ ತೆರಳಿದರೆ ಸಾಕು, ದುಶ್ಚಟಗಳು ದೂರಾಗುತ್ತವೆ. ಆದ್ದರಿಂದಲೇ ಈ ಜಾತ್ರೆಗೆ ದುಶ್ಚಟಗಳನ್ನು ಬಿಡಿಸುವ ಜಾತ್ರೆ ಎಂಬ ಹೆಸರಿದೆ. ದುಶ್ಚಟಗಳಿಂದ ದೂರಾಗಬೇಕಾದರೆ ಜಾತ್ರೆಗೆ ಆಗಮಿಸುವ ಜನರು ತೇರನ್ನೆಳೆದ ನಂತರ ಕೆಲವು ವಿಧಿವಿಧಾನಗಳನ್ನು ಪೂರೈಸಬೇಕಾಗುತ್ತದೆ. ರಥೋತ್ಸವದ ಬಳಿಕ ದೇವಾಲಯದ ಪ್ರಾಂಗಣದಲ್ಲಿ ನೂರಾರು ಜನ ದುಶ್ಚಟಗಳನ್ನು ಬಿಡಬಯಸುವ ಆಕಾಂಕ್ಷಿಗಳನ್ನು ಒದ್ದೆ ಮೈಯಲ್ಲಿ ಕಾವಿ ವಸ್ತ್ರದಲ್ಲಿ ಕುಳ್ಳಿರಿಸಿ ದೀಕ್ಷೆಯನ್ನು ನೀಡಲಾಗುತ್ತದೆ. ನಂತರ ಯಾವುದೇ ರೀತಿಯ ದುಶ್ಚಟಗಳೇ ಇರಲಿ, ಅವೆಲ್ಲವನ್ನು ತ್ಯಜಿಸುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡಿಸಿ ರುದ್ರಾಕ್ಷಿ ಮಾಲೆಯನ್ನು ಹಾಕಲಾಗುತ್ತದೆ. ಹೀಗೆ ಕೇವಲ ದೀಕ್ಷೆ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ದೇವರ ಮೇಲೆ ಪ್ರಮಾಣವನ್ನು ಮಾಡಿಸಿದರೆ ಮತ್ತೆ ಎಂದಿಗೂ ಆ ವ್ಯಕ್ತಿಯು ದುಶ್ಚಟಗಳಿಗೆ ಒಳಗಾಗುವುದಿಲ್ಲವೆಂದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲ ನಂಬಿಕೆ. ಕೈದಾಳೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆಗೆ ಆಗಮಿಸಿ ದೀಕ್ಷೆಯನ್ನು ಪಡೆದುಕೊಂಡು ಅನೇಕ ಜನರು ತಮ್ಮ ದುಶ್ಚಟಗಳನ್ನು ತ್ಯಜಿಸಿ ಹೊಸ ಜೀವನವನ್ನು ಪ್ರಾರಂಭಿಸಿರುವ ಅನೇಕ ನಿದರ್ಶನಗಳು ನಮಗೆ ದೊರೆಯುತ್ತವೆ. ಇಲ್ಲಿಗೆ ಆಗಮಿಸಿ ದೀಕ್ಷೆಯನ್ನು ತೆಗೆದುಕೊಂಡ ನಂತರವೂ ಮರಳಿ ಆ ದುಶ್ಚಟಗಳಿಗೆ ದಾಸರೆನಿಸಿದರೆ ಅಂತಹವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಅವಕೃಪೆಗೆ ಪಾತ್ರರಾಗಿ ಅನೇಕ ವಿಚಿತ್ರ ಕಾಯಿಲೆಗಳಿಗೆ ಒಳಗಾಗಿ ನರಕ ಯಾತನೆಯನ್ನು ಅನುಭವಿಸುತ್ತಾರೆ ಎನ್ನುವ ಒಂದು ಎಚ್ಚರಿಕೆಯೂ ಸಹ ಇಲ್ಲಿ ದೊರೆಯುತ್ತದೆ. ಈ ಭಯಭಕ್ತಿ ಇರುವುದರಿಂದಲೇ ದೀಕ್ಷೆಯನ್ನು ತೆಗೆದುಕೊಂಡ ವ್ಯಕ್ತಿಯು ಪುನಃ ಮತ್ತೆಂದಿಗೂ ದುಶ್ಚಟಗಳತ್ತ ಮುಖವನ್ನು ಮಾಡುವುದಿಲ್ಲ. ಕೈದಾಳೆ ಕ್ಷೇತ್ರವು ಬಳ್ಳಾರಿಯಿಂದ 173 ಕಿಲೋಮೀಟರ್, ಚಿತ್ರದುರ್ಗದಿಂದ 72 ಕಿಲೋಮೀಟರ್, ಶಿವಮೊಗ್ಗದಿಂದ 77 ಕಿಲೋಮೀಟರ್ ಹಾಗೂ ರಾಜಧಾನಿ ಬೆಂಗಳೂರಿನಿಂದ 265 ಕಿಲೋಮೀಟರ್ ಇದ್ದು ದಾವಣಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ.
ದುಶ್ಚಟಗಳಿಗೆ ದಾಸರಾಗಿರುವಂತವರನ್ನು ದುಶ್ಚಟಗಳಿಂದ ಮುಕ್ತರನ್ನಾಗಿಸುವ ನಮ್ಮ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಕೈದಾಳೆ ಕ್ಷೇತ್ರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.